ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಹಾಗೂ ಡಿಸಿಎಂ ಡಾ ಜಿ ಪರಮೇಶ್ವರ್, ಚಿಂಚೋಳಿ ಕಾಂಗ್ರೆಸ್ ಅಭ್ಯರ್ಥಿ ಸುಭಾಷ್ ರಾಥೋಡ್ ಪರ ಇಂದು ಭರ್ಜರಿ ಪ್ರಚಾರ ಮಾಡಲಿದ್ದಾರೆ. ಬೆಳಿಗ್ಗೆ 10 ಗಂಟೆಗೆ ರಟ್ಕಲ್ ಗ್ರಾಮದಲ್ಲಿ ಚುನಾವಣಾ ಪ್ರಚಾರ ಸಭೆ ನಡೆಯಲಿದೆ. ಬಳಿಕ ಮಧ್ಯಾಹ್ನ 2 ಗಂಟೆಗೆ ಚಂದನಾ ಖೇರಾ, ಸಂಜೆ 5 ಗಂಟೆಗೆ ಚೇಂಗಟ ಹಾಗೂ 7:30ಕ್ಕೆ ಚಂದಾಪುರ ಗ್ರಾಮಗಳಲ್ಲಿ ನಡೆಯುವ ಬಹಿರಂಗ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ. ಚಿಂಚೋಳಿ ಬಿಜೆಪಿ ಅಭ್ಯರ್ಥಿ ಡಾ ಅವಿನಾಶ್ ಜಾಧವ್ ಪರ ಇಂದು 2 ತಂಡಗಳು ಕ್ಷೇತ್ರಾದ್ಯಂತ ಪ್ರಚಾರ ನಡೆಸಲಿವೆ. ಮಾಜಿ ಸಚಿವರಾದ ವಿ ಸೋಮಣ್ಣ ತಂಡದಲ್ಲಿ ಮಾಜಿ ಸಚಿವ ಸುನೀಲ್ ವಲ್ಯಾಪುರೆ, ಅವಿನಾಶ್ ಜಾಧವ್ ಇದ್ದಾರೆ. ಅತ್ತ ಬಾಬುರಾವ್ ಚಿಂಚನಸೂರ್ ತಂಡದಲ್ಲಿ ಡಾ ಉಮೇಶ್ ಜಾಧವ್, ಬೀದರ್ ಸಂಸದ ಭಗವಂತ ಖೂಬಾ, ಮಾಜಿ ಸಚಿವ ಮಾಲಿಕಯ್ಯ ಗುತ್ತೇದಾರ್ ಮೊದಲಾದವರಿದ್ದಾರೆ. ರೈಲು ವಿಳಂಬದಿಂದ ನೀಟ್ ಪರೀಕ್ಷೆಯಿಂದ ವಂಚಿತರಾದ ವಿದ್ಯಾರ್ಥಿಗಳಿಗೆ ಕೇಂದ್ರ ಸರ್ಕಾರ ಸಿಹಿ ಸುದ್ದಿ ನೀಡಿದೆ. ಈ ಸಂಬಂಧ ಟ್ವೀಟ್ ಮಾಡಿರುವ ಕೇಂದ್ರ ಮಾನವ ಸಂಪನ್ಮೂಲ ಸಚಿವ ಪ್ರಕಾಶ್ ಜಾವಡೇಕರ್, ನೀಟ್ ಪರೀಕ್ಷೆಯಿಂದ ವಂಚಿತರಾದ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಮತ್ತೊಂದು ಅವಕಾಶ ನೀಡಲಾಗುವುದು ಅಂತ ಹೇಳಿದ್ದಾರೆ. ಸದ್ಯ ಈ ಬಗ್ಗೆ ಸಿಎಂ HD ಕುಮಾರಸ್ವಾಮಿ ಕೂಡ ಸಂತಸ ವ್ಯಕ್ತಪಡಿಸಿದ್ದು, ಟ್ವೀಟ್ ಮೂಲಕ ಸಚಿವರಿಗೆ ಧನ್ಯವಾದ ಹೇಳಿದ್ದಾರೆ. ಸಿಜೆಐ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ವಿರುದ್ಧ ಕೇಳಿಬಂದಿರುವ ಲೈಂಗಿಕ ಕಿರುಕುಳ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ ಅಂತ ಸುಪ್ರೀಂಕೋರ್ಟ್ನ ಆಂತರಿಕ ಸಮಿತಿ ಹೇಳಿದೆ. ಜಸ್ಟಿಸ್ SA ಬೋಬ್ಡೆ ನೇತೃತ್ವದ ತನಿಖಾ ಸಮಿತಿ ತನ್ನ ವರದಿಯಲ್ಲಿ ಸುಪ್ರೀಂಕೋರ್ಟ್ಗೆ ಈ ಬಗ್ಗೆ ಮಾಹಿತಿ ನೀಡಿದೆ. ಈ ಬಗ್ಗೆ ನ್ಯಾಯಾಲಯದ ಪ್ರಧಾನ ಕಾರ್ಯದರ್ಶಿ ಬಿಡುಗಡೆ ಮಾಡಿರುವ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಒಡಿಶಾಕ್ಕೆ ಅಪ್ಪಳಿಸಿದ ಫಣಿ ಚಂಡಮಾರುತದಿಂದ ಹಾನಿಗೊಳಗಾದ ಸಂತ್ರಸ್ತ ಕುಟುಂಬಗಳಿಗೆ ತಮ್ಮ 1 ವರ್ಷದ ಸಂಬಳವನ್ನು ನೀಡುವುದಾಗಿ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಘೋಷಿಸಿದ್ದಾರೆ. ಇದುವರೆಗೆ ಫಣಿ ಆರ್ಭಟಕ್ಕೆ ರಾಜ್ಯದಲ್ಲಿ 34 ಮಂದಿ ಮೃತಪಟ್ಟು 100 ಜನರಿಗೆ ಗಾಯಗಳಾಗಿವೆ. ಅಲ್ಲದೆ ಜನರು ಮನೆ ಗುಡಿಸಲು ಕಳೆದುಕೊಂಡು ಬೀದಿಗೆ ಬಂದಿದ್ದಾರೆ. ಹೀಗಾಗಿ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ 1 ವರ್ಷದ ಸಂಬಳವನ್ನು ಸಂತ್ರಸ್ತರಿಗೆ ನೀಡುವುದಾಗಿ ಹೇಳಿದ್ದಾರೆ. ಸೇನೆ ಹಾಗೂ ಯೋಧರ ರಕ್ತವನ್ನು ರಾಜಕೀಯಕ್ಕೆ ಬಳಸಿಕೊಳ್ಳುತ್ತಿರುವ ಪ್ರಧಾನಿ ಮೋದಿ ಕೂಡಲೇ ಕ್ಷಮೆಯಾಚಿಸಬೇಕು ಅಂತ AICC ಅಧ್ಯಕ್ಷ ರಾಹುಲ್ ಗಾಂಧಿ ಆಗ್ರಹಿಸಿದ್ದಾರೆ. ಹರಿಯಾಣದ ಭಿವಾನಿ ರ್ಯಾಲಿಯಲ್ಲಿ ಮೋದಿ ವಿರುದ್ಧ ಗುಡುಗಿದ ರಾಹುಲ್, ಮೋದಿಜಿ, ಸೇನೆ ನಿಮ್ಮ ಸ್ವಂತ ಆಸ್ತಿಯಲ್ಲ, ಭಿವಾನಿಯ ಯುವಕರು ಸಹೋದರಿಯರು ಹಾಗೂ ತಾಯಂದಿರಿಗೆ ಸೇರಿದ್ದು, ಯೋಧರು ಮೃತಪಟ್ಟಾಗ ಇವರ ರಕ್ತ ಹರಿಯುತ್ತದೆ ವಿನಃ ನಿಮ್ಮ ರಕ್ತ ಅಲ್ಲ ಅಂತ ಗುಡುಗಿದ್ರು. ಹಾಂಕಾಂಗ್ನಲ್ಲಿ ನಡೆದ ಏಷ್ಯನ್ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನ ಗೋಲ್ಡ್ ಮೆಡಲಿಸ್ಟ್ ಆರ್ತಿ ಅರುಣ್, ಸರ್ಕಾರ ಸೂಕ್ತ ರೀತಿಯಲ್ಲಿ ನನ್ನನ್ನು ನಡೆಸಿಕೊಂಡಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಡೆಂಟಲ್ ಸರ್ಜನ್ ಹಾಗೂ ಪವರ್ ಲಿಫ್ಟರ್ ಕೂಡ ಆಗಿರುವ ಆರ್ತಿ ಅರುಣ್, ನಾನು ಇಡೀ ಭಾರತವನ್ನು ಪ್ರತಿನಿಧಿಸಿದ್ದೇನೆ, ಚಾಂಪಿಯನ್ಶಿಪ್ಗಾಗಿ ನಾನು ಸಂಪಾದಿಸಿದ 1.5 ಲಕ್ಷ ಹಣವನ್ನು ಖರ್ಚು ಮಾಡಿದ್ದೇನೆ, ಆದರೆ ಸರ್ಕಾರದಿಂದ ಯಾವುದೇ ಬೆಂಬಲ ಸಿಕ್ಕಿಲ್ಲ ಎಂದಿದ್ದಾರೆ. ತಂಬಾಕು ಉತ್ಪನ್ನದ ಜಾಹೀರಾತಿನಲ್ಲಿ ಕಾಣಿಸಿಕೊಳ್ಳಬೇಡಿ ಅಂತ ಬಾಲಿವುಡ್ ನಟ ಅಜಯ್ ದೇವಗನ್ರ ಅಭಿಮಾನಿ ಹಾಗೂ ಕ್ಯಾನ್ಸರ್ ಪೀಡಿತ ನಾನಕರಾಮ್ ಎಂಬುವರು ಮನವಿ ಮಾಡಿದ್ದಾರೆ. ರಾಜಸ್ಥಾನದ ನಾನಕರಾಮ್ ಅಜಯ್ ರಾಯಭಾರಿಯಾಗಿರುವ ಹೊಗೆ ಸೊಪ್ಪಿನ ಉತ್ಪನ್ನವನ್ನೇ ಹಲವು ವರ್ಷಗಳಿಂದ ಸೇವಿಸುತ್ತಿದ್ದರು. ಇದೀಗ ಕ್ಯಾನ್ಸರ್ಗೆ ತುತ್ತಾಗಿದ್ದಾರೆ. ಹೀಗಾಗಿ ಮದ್ಯ, ಸಿಗರೇಟ್, ಹೊಗೆ ಸೊಪ್ಪು ಇವುಗಳ ಬಗ್ಗೆ ನಟರು ಪ್ರಚಾರ ಮಾಡಬಾರದು ಅಂತ ಕರಪತ್ರಗಳನ್ನು ಹಂಚುತ್ತಿದ್ದಾರೆ. ಪ್ರೇಮ್ ನಿರ್ದೇಶನದ ನಟಿ ರಕ್ಷಿತಾ ಸಹೋದರ ಅಭಿಷೇಕ್ ರಾವ್ ನಾಯಕ ನಟನಾಗಿ ನಟಿಸ್ತಾ ಇರೋ ಏಕ್ಲವ್ಯ ಚಿತ್ರದ ಶೂಟಿಂಗ್ ಇದೇ ತಿಂಗಳ 15ರಿಂದ ಶುರುವಾಗಲಿದೆ. ಚಿತ್ರದ ಫಸ್ಟ್ ಶೆಡ್ಯೂಲ್ ಸಂಪೂರ್ಣ ಆಕ್ಷನ್ನಿಂದ ಮೂಡಿಬರಲಿದ್ದು, ಖ್ಯಾತ ಸ್ಟಂಟ್ ಮಾಸ್ಟರ್ ಸ್ಟಂಟ್ ಸಿಲ್ವಾ ರಾಣಾಗೆ ಫೈಟಿಂಗ್ ಹೇಳಿಕೊಡಲಿದ್ದಾರೆ. ಈಗಾಗಲೇ ಟೈಟಲ್ ಹಾಗೂ ಮೋಷನ್ ಟೀಸರ್ ಭಾರಿ ಕುತೂಹಲ ಮೂಡಿಸಿದ್ದು, ಮುಂದಿನ ದಿನಗಳಲ್ಲಿ ಚಿತ್ರದ ಮೇಕಿಂಗ್ ನೋಡಬಹುದು. ಇಂದು ನಟ ವಿನಯ್ ರಾಜ್ಕುಮಾರ್ಗೆ ಹುಟ್ಟುಹಬ್ಬದ ಸಂಭ್ರಮ, ಹೀಗಾಗಿ ಅವರ ಹೊಸ ಚಿತ್ರದ ಫಸ್ಟ್ ಲುಕ್ ಇಂದು ರಿವೀಲ್ ಆಗಲಿದೆ. ಪುಷ್ಕರ್ ನಿರ್ಮಾಣದ 11ನೇ ಸಿನಿಮಾ ಇದಾಗಿದೆ. ಬಾಕ್ಸಿಂಗ್ ಗೇಮ್ ಸುತ್ತ ನಡೆಯುವ ಕಥೆಯಲ್ಲಿ ವಿನಯ್ದು ಬಾಕ್ಸರ್ ಪಾತ್ರ. ಕರಮ್ ಚಾವ್ಲಾ ಸಿನಿಮಾವನ್ನು ನಿರ್ದೇಶಿಸುತ್ತಿದ್ದು, ಚಿತ್ರಕ್ಕೆ ಇನ್ನೂ ಹೆಸರಿಟ್ಟಿಲ್ಲ. ಸಿನಿಮಾಕ್ಕಾಗಿ ವಿನಯ್ ಕಳೆದ 2-3 ತಿಂಗಳಿಂದ ವರ್ಕೌಟ್ ಮಾಡುತ್ತಿದ್ದು, ಜುಲೈನಿಂದ ಶೂಟಿಂಗ್ ಆರಂಭವಾಗಲಿದೆ.